ಇಲ್ಲ ಅವ್ರ ರೋಡ್ ಗಡ್ಡಕ್ಕಲ್ಲಾಕಿದಾರೆ ನೋಡ್ರ. ಆಗ ಇಷ್ಟು ಚೆನ್ನಾಗಿಲ್ಲ ರಸ್ತೆ ಇದು ಅಂತ ಮಂಡ್ರಸ್ತೆ ಅಡ್ಡ ಆಗ್ದಾಗ ಏನಾಗುತ್ತೆ, ಬರ್ತಾರೆ ಅವ್ರು, ಜೀಪಲ್ಲಿ ಬರ್ತಾರೆ ಮೇಲಿಂದ ಶೂಟು ಅಂದ್ರೆ ಅದು ಆ ತುದಿ ಆ ಪೀಕ್ ಇದೆಯಲ್ಲ ಅದು ಅಡ್ಕೊಳಕ್ ತುಂಬಾ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಮೇಲೊಂದು ಬಂಡೆ ಒಂಥರ ವ್ಯೂ ಪಾಯಿಂಟ್ ತರ ಕೂಡ ಇದೆ. ಅಲ್ಲ ಗುಂಡು ಮಾಡಿದಾಗ ಅದು ಬುಲೆಟ್ ಒಂದು ಟಚ್ ಆಗಿದೆ ಮರಕ್ಕೆ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ಅದು ನೋಡಿ ಕಾವೇರಿ ನದಿ, KRS ಇಂದ ನೀರು ಬಿಡುಗಡೆ ಮಾಡಿದ್ರೆ ಮೆಟ್ಟೂರ್ಗೂ ಡ್ಯಾಮ್ಗೋಗಿ ಸೇರಿಕೊಳ್ಳುತ್ತಲ್ಲ ನೀರು, ಅದೇ ನೀರು ನೋಡಿ ಕಾವೇರಿ ಹರ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಕಾವೇರಿ ನದಿ ಪಕ್ಕದಲ್ಲೇ ಮೆಟ್ಟು ಗೋಪಿನಾಥ ಇರೋದು ವೀರಪ್ಪ ಹುಟ್ಟೂರು. ವೀರಪ್ಪನ್ ಗೊತ್ತಿಲ್ರ ನಿಮ್ಗೆ? ಗೊತ್ತಿಲ್ಲ ಕೇಳಿಲ್ವಾ? ಫೋಟೋ ನೋಡಿ. ಫೋಟೋ ದೊಡ್ಡನಾದ್ರು ಏನಾಗ್ತೀರಾ? ದೊಡ್ಡನಾದ್ರು ಏನಾಗ್ತೀಯಾ? ಪೊಲೀಸ್. ಏಯ್ ವೀರಪ್ಪನ ಆಗ್ಬಾರ್ದು, ಪೊಲೀಸ್ ಆಗ್ಬೇಕು. ಗುಡ್, ವೆರಿ ಗುಡ್. ಯಾವ ರೂಪ ಇದು? ಇದೆಲ್ಲ ಸ್ನೇಹಿತರೆ ಆರೆ D4 ಶ್ರೀನಿವಾಸ ಅವ್ರು ಕಟ್ಸ್ಕೊಟ್ರೆ ಮನೆಗಳು. ಸ್ನೇಹಿತರೆ ಆದ್ಮೇಲೆ ನಮಸ್ಕಾರ, ನಿಮ್ಗೆ ಸ್ವಾಗತ ನಿಮಗೆ ಮತ್ತೆ ಕಲಾ ಮಾಧ್ಯಮಕ್ಕೆ. ಸ್ನೇಹಿತರೆ ನೀವು ನೋಡ್ತಾ ಇರೋದು ಎದುರುಗಡೆ ಕಾವೇರಿ ನದಿ, ನಮ್ಮ ಪವಿತ್ರ ಗಂಗೆ ಕಾವೇರಿ ನದಿ ಹರಿತಾರಂತಹ ಜಾಗ ಇದು. KRS ಇಂದ ಹೊರಟ ನೀರು ಅಂದರೆ ನಮ್ಮ KRS ಡ್ಯಾಮ್ ಇಂದ ಹೊರಟಂಥ ನೀರು, ಬಿಟ್ಟಾಗ ಹೊರಟಂಥ ನೀರು ಮುಂದೆ ಇದು ಹೀಗೆ ಹರ್ಕೊಂಡು ಹೋಗಿ ಮೆಟ್ರೂರ್ ಜಲಾಶಯ ಸೇರುವಂಥ ಒಂದು ಹರಿವಿದು. ನಾವೀಗ ಹೊಗೇನಕಲ್ ಫಾಲ್ಸ್ ಅಂತ ಏನು ಕರಿತೀವಲ್ಲ, ಹೊಗೇನಕಲ್ ಜಲಪಾತ, ಅದರಿಂದ ಸರಿಯಾಗಿ 6 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಮುಂದೆ ಈ ಕಡೆ ಹೋದರೆ ಈ ರಸ್ತೆ ಹೊಗೇನಕಲ್ಗೆ ಹೋಗುತ್ತೆ, ಹಿಂಗೆ ಮುಂದೆ ಹೋದರೆ ಹೊಗೇನಕಲ್ಗೆ, ಈ ಕಡೆ ಹಿಂಗೆ ಹೋದರೆ ಗೋಪಿನಾಥಮ್ಮ, ಮುಂದಕ್ಕೆ ಹಾಗೆ ನಮ್ಮ ಬೆಂಗಳೂರು MMLS ಕಡೆ ಹೋಗೋದು. ಸೊ ಗೋಪಿನಾಥಮ್ಮ ಸುಮಾರು ಒಂದು 7-8 ಕಿಲೋಮೀಟ್ರ್ ಮುಂದೆ ಇದ್ದೀವಿ, ಮುಂದಕ್ಕೆ ಇನ್ನೊಂದು 5 ಕಿಲೋಮೀಟ್ರ್ ಹೋದರೆ ನಮಗೆ ಹೊಗೇನಕಲ್ ಫಾಲ್ಸು. ಸ್ನೇಹಿತರೆ ಇಲ್ಲಿ ಏನು ಅಂತಂದರೆ, ನಾವು ಆ ಕಥೆ ಹೇಳೋಕ್ಕೆ ಮುಂಚೆ ದಯವಿಟ್ಟು ಈ ಬಂಡೆಗಳನ್ನ ಒಂದ್ಸಲ ಗಮನಿಸಿ ಸ್ನೇಹಿತರು, ಒಂದ್ಸಲ ಗಮನಿಸಿ ನೋಡಿ ಈ ಬಂಡೆ, ಈ ಪರ್ವತ ಇದನ್ನು ಗಮನಿಸಿ. ಇದ್ರ ವಿಷಯ ಏನು ಸರ್? ಮತ್ತೆ ನಾವು ಹೇಳ್ಬೇಕಂದ್ರೆ ನಾವು ಕರ್ನಾಟಕ, ಇದು ಕರ್ನಾಟಕದಲ್ಲಿ ಇದ್ದೀರಿ ನೋಡಿ, ಅದು ತಮಿಳ್ನಾಡು, ಆ ಕಡೆ ತಮಿಳ್ನಾಡು, ತಮಿಳ್ನಾಡು ನಾವು ಕರ್ನಾಟಕದಲ್ಲಿದ್ದೀರಿ. ಈಗ ಅವ್ರೇನಾಗುತ್ತೆ ಅಂದ್ರೆ, ಪೊಲೀಸ್ ಆಫೀಸರ್ಗಳು ರಾಮಲಿಂಗಂ ಮತ್ತೆ ಜಗನ್ನಾಥ್ ವೀರಪ್ಪನ ಕಾರ್ಯಾಚರಣೆಗೆ ಹೋಗ್ತಾರೆ, ಹೊಗೇನಕಲ್ಗೆ ಹೋಗ್ತಾರೆ, ಹೊಗೇನಕಲ್ ತನಕ ಹೋಗ್ತಾರೆ. ಅದು ನಮ್ಮ ಬಾರ್ಡರ್, ಅದು ಕರ್ನಾಟಕ ಬಾರ್ಡ್ರು, ಅಲ್ಲಿ ತಮಿಳ್ನಾಡು. ಅವ್ರು ಕಾರ್ಯಾಚರಣೆ ಮಾಡ್ಕೊಂಡು ಬರ್ಬೇಕಾದ್ರೆ ವೀರಪ್ಪನ ಮಾಹಿತಿ ಗೊತ್ತಿರುತ್ತೆ, ಹಿಂಗೆ ಹೋಗಿದ್ದಾರೆ ಅಂತ ಮಾಹಿತಿ ಗೊತ್ತಿರುತ್ತೆ. ಆಗೇನು ಮಾಡ್ತಾನೆ, ಅವ್ರ ಗುಂಪು ಕರ್ಕೊಂಬಂದು ಇಲ್ಲಿ ಮೇಲೆ ಅವಸ್ಕೊಂತಾನೆ, ಈ ಬಂಡೆ ಮೇಲೆ ಅವಸ್ಕೊಂತಾನೆ, ಬಂಡೆ ಮೇಲೆ ಅವಸ್ಕೊಂತಾನೆ. ಅವರು ಸಹಚರರು ಒಂದಿಬ್ರು ಬಂದು ಕಲ್ಲೆಲ್ಲ ಅಡ್ಡಾಕ್ತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ. ಆಗ ಇಷ್ಟು ಚೆನ್ನಾಗಿರಲ್ಲ ರಸ್ತೆ ಇದು ಅಂತ ಮಂಡ್ರಸ್ತೆ ಅಡ್ಡ ಆಗ್ದಾಗ ಏನಾಗುತ್ತೆ, ಬರ್ತಾರೆ ಅವ್ರು ಜೀಪಲ್ಲಿ ಬರ್ತಾರೆ ಮೇಲಿಂದ ಶೂಟು, ಜೀಪಲ್ಲಿ ಬಂದು ನಿಲ್ಲಿಸಲೇಬೇಕಲ್ಲ. ಹಾಂ, ನಿಲ್ಲಿಸಲೇಬೇಕು, ಕಲ್ಲೆ ತಗ್ಗ ಯಾರೋ ಕಲ್ಲಿ ಗೊತ್ತಾಗುತ್ತೆ ಅವ್ರು ವೀರಪ್ಪಂದ ಕೆಲಸ ಅಂತ. ಓ, ಬಟ್ ಬರೀ ದಾರಿ ಇಲ್ಲ, ದಾರಿ ಇಲ್ಲ, ಯಾಕಂದ್ರೆ ಈ ಟರ್ನ್ ಆದ್ಮೇಲೆ ಹಿಂದಕ್ಕೂ ಹೋಗಿ ಹಿಂದಕ್ಕೂ ಹೋಗಕ್ಕಾಗಲ್ಲ, ಉದ್ದ ಇದ್ರೆ ಅಲ್ಲೇ ಕಾಣುತ್ತೆ ಕಲ್ಲಿಟ್ಟಿದ್ದಾರೆ ಅಂತ. ರಿವರ್ಸ್ ಹೋಗ್ಬಿಡ್ಬೋದು, ಆದ್ರೆ ಇಲ್ಲಿ ಗೊತ್ತೇ ಆಗಲ್ಲ, ಇಲ್ಲ ಬಂದು ಇಲ್ಲಿ ಕರ್ವಿಂಗ್ ತಿರ್ಕೊಂಡ ಮೇಲೆ ಗೊತ್ತಾಗುತ್ತೆ ಬಂಡೆ ಇಟ್ಟಿದ್ದಾರೆ, ಬಂಡೆ ಇಟ್ಟಿದ್ದಾರೆ, ಎಡ್ಬಿಳುತ್ತೆ. ಹಾಗೆ ಜಗನ್ನಾಥ್ ಮತ್ತು ರಾಮಲಿಂಗಮ್ ಅಂತ ಪೊಲೀಸ್ ಅಧಿಕಾರಿಗಳನ್ನ ಕೊಂದಂತಹ ಸುಮಾರು ಅಧಿಕಾರಿಗಳು, 4-5 ಜನ ಅಧಿಕಾರಿಗಳು ಜೊತೆಲಿ ಅವರನ್ನ ಬರ್ಬರವಾಗಿ ಏನೋ ಕೊಲೆ ಮಾಡಿದಂತಹ, ಶೂಟ್ ಮಾಡಿ ಸಾಯಿಸಿದಂತಹ ಜಾಗ ಇದು ನೋಡಿ. ಇಲ್ಲಿ ಉದಾಹರಣೆಗೆ ಬೋದು, ನನಗನ್ಸೋ ಪ್ರಕಾರ ಇಲ್ಲೆಲ್ಲ ಅವ್ರಕ್ಕೆಲ್ಲ ಅಡ್ಡ ಹಾಕಿರ್ತಾನೆ. ಅಂದರೆ ಅದು ಆ ತುದಿ ಆ ಪೀಕ್ ಇದೆಯಲ್ಲ ಅದು ಅಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಮೇಲೊಂದು ಬಂಡೆ ಒಂಥರ ವ್ಯೂ ಪಾಯಿಂಟ್ ಥರ ಕೂಡ ಇದೆ. ಈ ಬಂಡೆ ಇದೆಯಲ್ಲ ಕೆಳಗಡೆ, ಈ ಬಂಡೆ ಅಡ್ಡ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಾಕಿರ್ತಾರೆ ಸಾಧ್ಯತೆ ಇದೆ, ಹಾಕಿ ಅವ್ರನ್ನ ಕೊಲೆ ಮಾಡಿರೋದು. ಆಮೇಲೆ ಈ ಮರಕ್ಕೆ ಎಡ್ ಬಿತ್ತು ಅಂತ ಹೇಳ್ತಿದ್ರಿ, ಅಲ್ಲ ಗುಂಡು ಮಾಡಿದಾಗ ಅದು ಬುಲೆಟ್ ಒಂದು ಟಚ್ ಆಗಿದೆ ಮರಕ್ಕೆ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಬಹುಶಃ ಅದೇನೋ ಬೆಳೆದಿರ್ಬೋದು, ಮರ ಬೆಳೆದಿರ್ಬೋದು, ಇದು ಸ್ನೇಹಿತರೆ ನೋಡಿ. ನೀವು ನೋಡಿ ಕಾಣ್ಬೋದು ಸುತ್ತ ಅರಣ್ಯ ಸಂಪತ್ತು, ವೃಕ್ಷ ರಾಶಿ, ಜೊತೆಗೆ ಮಧ್ಯದಲ್ಲಿ ಕಾವೇರಿ ತಾಯಿ, ಸುತ್ತ ಪರ್ವತಗಳ ಸಾಲು ಸಾಲು, ಪಶ್ಚಿಮ ಘಟ್ಟದ ಪರ್ವತಗಳ ಸಾಲು ಸಾಲು. ಅಂಥ ಒಂದು ಜಾಗದಲ್ಲಿ ಹೇಡಿ ಥರ ಅಡಗಿ ಕೂತು ನೋಡಿ, ಮೇಲ್ಗಡೆ ಹೇಡಿ ಥರ ಅಡಗಿ ಕೂತು, ಎದುರುಗಡೆ ಬಂದಿಲ್ಲ, ಹೋರಾಟ ಮಾಡಿಲ್ಲ, ವೀರ ಅಂತಾರೆ, ಅದು ಯಾಕೆ ವೀರ ಅಂತಾರೆ ನನಗೆ ಅರ್ಥ ಆಗಲ್ಲ. ಇಲ್ಲಿ ಬಂದು
ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಜಾಗ, ಎದುರು ನಿಂತು ಬಂದರೂ ಫೈಟ್ ಮಾಡೋಂಥದ್ರು ಅದೊಂದು ಬೇರೆ ಲೆಕ್ಕ, ಅವ್ರು ವೀರ ಅಂತಾರೆ ಜನ ಅಲ್ವಾ. ಸೊ ಹಾಗಾಗಿ ಇದು ಕೂಡ ಒಂದು ಹೇಡಿತನೇ, ಹೇಡಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕೊಲೆ ಮಾಡುವಂತ ಜಾಗ ಇದು. ಬೆನ್ನಿಗೆ ಚೂರಿ ಹಾಕೋದು ಅಂತಾರೆ, ಬೆನ್ನಿಗೆ ಚೂರಿ ಹಾಕೋದು ಅಂದ್ರೆ ಹಿಂದೆ ನಿಂತ್ಕೊಂಡು ಆಟಾಡೋದು, ಮರೇಲಿ ನಿಂತ್ಕೊಂಡು ಆಟಾಡೋದು, ಮುಂದೆ ಬಂದು ಹೋರಾಟ ಮಾಡಿ ಮಾಡೋಕ್ಕಾಗಲ್ಲ. ಆಯ್ತು, ನಾನು ಹೇಳೋದು ಕಾಡು ಚೆನ್ನಾಗಿ ಗೊತ್ತಿದೆ, ಕಾಡನ್ನ ಅರ್ದು ಕುಡಿದ್ಬಿಟ್ಟಿದ್ದಾನೆ, ಕಾಡೆಲ್ಲ ಗೊತ್ತು ಅಂತಂದ್ರೆ ನೀನು ಮುಂದೆ ಬಂದು ಕೆಲಸ ಮಾಡು, ಧೈರ್ಯ ಇಲ್ಲ, ಧೈರ್ಯ ಇಲ್ಲ, ಕಾಡಿನ ಜ್ಞಾನ ಇರ್ಬೋದು, ಧೈರ್ಯ ಇಲ್ಲದೆ ಇರೋದು. ಹಂಗಾಗಿ ಕರ್ಸ್ಕೊಂಡು ಪ್ಲಾನ್ ಮಾಡಿ. ಎಷ್ಟು ಜನ ಪೊಲೀಸು ಪ್ರಾಮಾಣಿಕ ಅಧಿಕಾರಿಗಳನ್ನ ಇವನು ಈ ಥರ ಹತ್ಯೆಗೀಡ್ ಮಾಡಿದ್ದಾನೆ ಅಂತ ಅಂದರೆ ಅವ್ರ ಮನೆಗಳ ಪರಿಸ್ಥಿತಿ ಏನಾಗಿರಬೇಕು. ಸ್ನೇಹಿತರೆ, ಆ ಒಂದು ದುರ್ಘಟನೆಯಲ್ಲಿ ವೀರಪ್ಪನಿಂದ ಹತರಾದಂತಹ ಜಗನ್ನಾಥ್ ಅಂತನೋ ಪೊಲೀಸ್ ಅಧಿಕಾರಿ ಇದ್ದಾರಲ್ಲ, ಜಗನ್ನಾಥ್ ಅವರು ತೀರ್ಕೊಂಡ ನಂತರ ಅವ್ರ ಕುಟುಂಬ ಏನಾಯಿತು, ಒಂದು ಬಹಳನೇ ಇಂಟ್ರೆಸ್ಟಿಂಗ್ ಒಂದು ಕಥೆ ಪ್ರಭಾಕರ್ ಅವ್ರಿಗೆ ಗೊತ್ತು, ಅವ್ರ ಜೀವನದಲ್ಲಿ ನಡೆದಿರುವಂಥ ಕಥೆ. ಸರ್, ಏನು ಸರ್ ಅದು? ಜಗನ್ನಾಥ್ ಅವರು ಈಗ ತಿರೋದ್ಮೇಲೆ ಅವರ ಮರಣೋತ್ತರವಾಗಿ ಒಂದು ಸೈಟ್ ಕೊಡ್ತಾರೆ ಮೈಸೂರಲ್ಲಿ, ಸರ್ಕಾರ ಒಂದು ಸೈಟ್ ಕೊಡುತ್ತೆ ಅವರ ಜಗನ್ನಾಥ್ ಅವರ ಹೆಂಡತಿ ಹೆಸರು ಮಧು ಅಂತ ಹೇಳಿ. ಆ ಪೇಪರ್ ಇರುತ್ತೆ, ಅದು ಸುಮಾರು ಒಂದು 15-20 ವರ್ಷ ಆಗಿರ್ಬೇಕು, ನಾನು ಒಂದು 2-3 ವರ್ಷದ ಮಾತು ಮಾತಾಡ್ತಾ ಇದ್ದೀನಿ. ಆ ಪೇಪರು ಇರುತ್ತೆ ಅವ್ರ ಹತ್ರ, ದಾಖಲೆ ಇರುತ್ತೆ. ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಅವರ ಭಾವ ಅಂತ ಹೇಳಿದ್ರೆ ರೇವಣ್ಣ ತಂಕಲ್ ಅಂತ. ರೇವಣ್ಣ ತಂಕಲ್ ಯಾರಂತ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದಾರಲ್ಲ, ಅವ್ರ ತಂದೆ ರೇವಣ್ಣ ಅವರು. ಹಾಂ, ರೇವಣ್ಣ ತಂಕಲ್ ಅಂದರೆ ನಮ್ಮ ಬಹಳ ಆತ್ಮೀಯರು, ತುಂಬ ಒಡನಾಟ ತುಂಬ ಚೆನ್ನಾಗಿರುತ್ತೆ. ಅವ್ರೊಂದು ದಿವಸ ನನ್ನ ಫೋನ್ ಮಾಡ್ತಾರೆ, ಪ್ರಭಾಕರ್ ಈ ಥರ ನನ್ನ ಆದ್ಯದು ಸೈಟು ಮೈಸೂರಲ್ಲಿದೆ, ಜಗನ್ನಾಥ್ ಅವ್ರದ ಮರಣೋತ್ತರವ ಕೊಟ್ಟಿರ್ತಾರೆ, ಬಟ್ ನಮ್ಗೆ ಅದೆಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ಮೂಡ ಆಫೀಸ್ಗೆ ಹೋಗಿ ಪ್ರತಿಯೊಂದು ದಾಖಲೆಗಳನ್ನ ಹುಡುಕಿ ಆಫೀಸ್ಗಳ್ಗಳನ್ನ ಭೇಟಿ ಮಾಡಿ ಕರ್ಕೊಂಡು ಬಂದು ಅದು ಅಮೃತಾನಂದಮಯಿ ಭೋಗಾದಿ ಹತ್ರ ಅವ್ರದ್ದು ಜಾಗ ಬರುತ್ತೆ, ತೆಗೆದು ಆ ಜಾಗನ ಹುಡುಕಿ ಅವರ ವೈಫ್ಗೆ ಒಪ್ಪಿಸ್ದಂಥ ಆತ್ಮತೃಪ್ತಿ ನನಗಿದೆ. ವಾವ್ ವಾವ್, ನಿಜಕ್ಕೂ ನೋಡಿ ಎಂಥ ಒಳ್ಳೆ ಕೆಲಸ. ನಿಜಕ್ಕೂ ನಮ್ಮ ಪ್ರಭಾಕರ್ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು, ಅವರು ಭಾಳ ಹತ್ರದವ್ರ ಕುಟುಂಬಕ್ಕೆ, ಮತ್ತು ಅವ್ರ ಕುಟುಂಬದವ್ರು ಅಂತ ಹೇಳಿದ್ರೆ ಏನು ತಪ್ಪಲ್ಲ. ನೋಡಿ ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ, ನಾನು ಹೇಳೋದು ಸರ್ಕಾರ ಒಂದು ಸೈಟ್ ಕೊಟ್ಟಿದೆ, ಸರಿ, ಸಂತೋಷ. ಅಂದರೆ ನಾನು ಹೇಳೋದು, ಗಂಡ ಬದುಕಿದ್ರೆ ಅದೇ ಸಂಪತ್ತಲ್ವಾ? ಹೌದು. ಪಾಪ ಪತ್ನಿ ಎಷ್ಟು ನೋವಾಗಿರ್ಬೇಕು ಅವ್ರಿಗೆ. ನಿಜ ನಿಜ ಅಲ್ವೇ? ಹಾಗಾಗಿ ಪ್ರಭಾಕರ್ ನಾನು ನಿಜಕ್ಕೂ ಧನ್ಯವಾದ ಹೇಳ್ತೀನಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಮುದುವರ್ಗೊಂದು ಸೈಟು ಹುಡುಕಿಕೊಟ್ಟು. ಹಾಗಾಗಿ ಇದು ಭಾಳ ಹೇಡಿತನದ ಕೃತ್ಯ ಸ್ನೇಹಿತರೆ, ಇಂಥವೆಲ್ಲ ಭಾಳ ಮರುಕಳಿಸ್ಬಾರ್ದು, ಕನ್ನಡ ನಾಡಲ್ಲಿ ಮರುಕಳಿಸ್ಬಾರ್ದು. ಹಾಗಾಗಿ ಕನ್ನಡ ನಾಡು ಶಾಂತಿ ಪ್ರಿಯರ ಊರು, ಹಾಗಾಗಿ ನಾವು ನೋಡೋಣ. ನಾನು ಹೇಳೋದು, ಇಲ್ಲಿ ಬಂದು ಪ್ರಕೃತಿನ ಎಂಜಾಯ್ ಮಾಡಬೇಕು. ಹಾಗಾಗಿ ಇಂಥ ಕ್ರಿಮಿಗಳು ಹುಟ್ಟದೇ ಇರಲಿ, ಇಂಥ ಕಡೆ ಅವರು ಹುಟ್ಟಾರಲ್ಲ, ಈಗ ವಾತಾವರಣ ಚೆನ್ನಾಗಿದ್ರೆ ಒಳ್ಳೆಯವ್ರು ಹುಟ್ಟಾರೆ ಅಂತಾರೆ, ಇಂಥ ವಾತಾವರಣದಲ್ಲಿ ಅಂಥ ಕ್ರಿಮಿ ಹುಟ್ಟಿದನಲ್ಲ. ಇದೆಲ್ಲ ನಮ್ಮ ದುರದೃಷ್ಟಗಳು. ಎಂಥ ಆಫೀಸರ್ ಇವತ್ತು ನಾವು ನೋಡ್ಬೋದಾಗಿತ್ತು ಅಂತಂದರೆ ಎಲ್ಲ ಮಿರಾಕಲ್ ದಂತಕಥೆಗಳನ್ನ ನೋಡ್ಬೋದಾಗಿತ್ತು. ಇವನು ಹುಡುಕಿ 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 ಅದೃಷ್ಟವೋ ದುರದೃಷ್ಟವೋ ಇಂಥವ್ರನ್ನೇ ಸೆಲೆಕ್ಟ್ ಮಾಡಿ ಹೊಡೆದಿದ್ದಾನೆ ಅಂತಂದರೆ ಅದೇನು ಸಾಧನೆ ಮಾಡೋದಕ್ಕೆ ಅವನು ಓದ್ನ ಏನು, ಇವತ್ತು ಏನು ಸಾಧನೆ ಮಾಡ, ಕೋಟೆ ಕಟ್ಟಿ ಮರೆದವರೆಲ್ಲ ಏನಾದರೂ ಮಣ್ಣಾದರೂ. ಇವತ್ತು ಅವನು ಅನಾಥವಾಗಿ ಅವನ ಈಗ ಗೋರಿ ನೋಡ್ಕೊಂಡು ಬಂದು ಏನು ಅದಕ್ಕೇನು ಒಂದು ಬಂದೋಬಸ್ತ್ ಇಲ್ಲ, ಏನಿಲ್ಲ, ಒಬ್ಬ ಅನಾಥ ಹೆಣವಾಗಿ ಸತ್ತಿದ್ದಾನೆ. ಆದರೆ ಎಷ್ಟು ರಾಜ್ಯಗಳಿಗೆ ಬೇಕಾಗಿತ್ತು, ಏನು ಮಾಡ್ದಪ್ಪ ನೀನು ಅಂದರೆ ಕೊನೆಗೆ ಶೂನ್ಯ. ನೀನೆಲ್ಲಪ್ಪ ಹೋಗಿದ್ಯಾ, ಮಣ್ಣಲ್ಲಿ ಹೋಗಿದ್ಯಾ, ಹೋಗಲಿ, ನಾಲ್ಕು ಜನ ಹೊಗಳ ಥರ ಇದೆಯಾ, ಮಾಡಲಿಲ್ಲ ನೀನಂಥ ಕೆಲಸಗಳನ್ನ. ಅಲ್ಲಲ್ಲ, ಅಲ್ವ ಲೋಕಲ್ಸ್ ಹೇಳಿದ್ರಲ್ಲ, ಇದು ಹುಡುಗರುಗಳು ತಮಿಳಲ್ಲಿ ಹೇಳಿದ್ರು, ನಾನು ಹೇಳ್ತೀನಿ ಕನ್ನಡದಲ್ಲಿ. ಯಾಕೆ ಇದಕ್ಕೊಂದು ಗೋರಿ ಕಟ್ಟಲಿಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು, ಸರ್ ಗೋರಿ ಕಟ್ಟೋದಲ್ಲ ಸರ್, ನಾವು ಒಂದು ಕಲ್ಲು ತಂದು ಒಂದು ಒಳ್ಳೆ ಕಲ್ಲು ಮಾಡಿಸ್ಕೊಂಡು ಒಂದು ಇಟ್ಟಿದ್ವಿ, ಪೊಲೀಸ್ನವ್ರು ಒಂದು ಶಿಲೆ, ಪೊಲೀಸ್ನವ್ರು ಬಂದು ಅದನ್ನು ಒದ್ದು ಬಿಡಿಸಿ ಹೊಡೆದಾಕ್ಬಿಟ್ರು ಸರ್ ಅಂತ. ಖಂಡಿತ ತಾನೆ, ಹೌದು, ಇಷ್ಟೇ ತೀರ್ಮಾನ. ಹುತಾತ್ಮರಾದವ್ರಿಗೆ ಏನು ಬೆಲೆ ಕೊಡ್ತೀವಿ, ಈ ಥರ ಒಬ್ಬ ನರಹತ್ನಕನಿಗೆ ಏನು ಬೆಲೆ ಕೊಡ್ತೀವಿ, ಪಾಪಾತ್ಮನಿಗೆ ಏನು ಬೆಲೆ ಕೊಡ್ತೀವಿ ಅನ್ನೋದು ಸಮಾಜದಲ್ಲಿ ತಿಳ್ಕೊಳ್ಳೋದಕ್ಕೆ ಇದೊಂದು ವಿಷಯ ಇರುತ್ತೆ. ಯಾಕಂದರೆ ಹುತಾತ್ಮರಾದ್ರು ಅಂದರೆ ಅದಕ್ಕೊಂದು ಗೋರಿಗೆ ಕಟ್ತೀವಿ, ಒಂದು ಮಂಟಪ ಕಟ್ತೀವಿ, ಪೂಜೆ ಮಾಡ್ತೀವಿ, ಜನ್ಮದಿನಗಳನ್ನ ಆಚರಣೆ ಮಾಡ್ತೀವಿ. ಇದನ್ನು ನಾವೇನು ಮಾಡ್ತಾ ಇಲ್ಲ, ಏನೋ ಕೆಲವರು ಕುಟುಂಬದವ್ರು ಮಾಡ್ಬೋದೇ ಹೊರತು ಸಮಾಜಕ್ಕೆ ಇವರಿಂದ ಏನೂ ಕೊಡುಗೆ ಇಲ್ಲ, ಬರೀ ಕೆಟ್ಟದ್ದನ್ನು ಹೇಗಿದೆ ಅನ್ನೋ ತೋರಿಸ್ಬೋದು. ಇಷ್ಟು ಮಾತ್ರ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಉದಾಹರಣೆಗೆ ನೋಡಿ, DFO ಶ್ರೀನಿವಾಸ್ ಅವರು ಕಾಡಲ್ಲಿ ಅವ್ರನ್ನ ನೇಮ ಕೊಲೆ ಮಾಡ್ದ, ಎಷ್ಟು ಚೆನ್ನಾಗಿ ಎಲ್ಲ ಅಭಿಮಾನಿಗಳು ಎಲ್ಲ ಸೇರಿಕೊಂಡು ಅದನ್ನು ಚೆನ್ನಾಗಿ ಒಳ್ಳೆ ಮಂಟಪ ಮಾಡಿ ನೀಟಾಗಿ ಮಾಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಲ್ಲಿ. ನಾನು ಹೇಳೋದು, ಒಂದು ಪಾಪಿ ಕೊಲೆ ಮಾಡಿದವನು ಅವನನ್ನ ಒಂದು ಸಣ್ಣದೊಂದು ಕಟ್ಟೆ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಬಿಡ್ತಾ ಇಲ್ಲ, ಹೌದು. ಯಾಕೆ ಅಷ್ಟು ಸತ್ತ ಮೇಲೆ ಒಂದು ಬೇಕಾಗಿಲ್ಲ ಅಂತ ಗೋಪಿನಾಥಮ್ಮಲ್ಲಿ ಇವರು DCF ಶ್ರೀನಿವಾಸ್ ಅವರಿಗೆ ಎಷ್ಟು ಗೌರವ ಕೊಡ್ತಾರೆ. ಆ ಮನುಷ್ಯ ಅಲ್ಲಿ ತ್ಯಾಗ, ಅವನು IFS ಮಾಡಿರೋದು, ಇಂಡಿಯನ್ ಫಾರೆಸ್ಟ್ ಸರ್ವಿಸು, ಎಲ್ಲೋ ಹೋಗ್ಬೋದಾಗಿತ್ತು, ಇಲ್ಲೇ ಬರಬೇಕು, ಜನಗಳ ಜೊತೆ ನನ್ನನ್ನು ಬೆರೆದು ವೀರಪ್ಪನ ನಾನು ಹಿಡ್ಕೊಂಡು ಹೋಗಬೇಕು ಅಂತ ಒಂದು ಹಠದಲ್ಲಿ ಬಂದರು. ಬಂದು ಇಲ್ಲೊಂದು ಹಾಸ್ಪಿಟ್ಲ್ಗಳ ವ್ಯವಸ್ಥೆ ಇಲ್ಲ, ಸ್ಕೂಲ್ ವ್ಯವಸ್ಥೆ ಇಲ್ಲ, ಆ ಥರದಲ್ಲಿ ಇವರೇ ಸ್ವಲ್ಪ ಅಲ್ಪ ಸ್ವಲ್ಪ ಮೆಡಿಸನ್ಸ್ಗಳನ್ನೆಲ್ಲ ತಿಳ್ಕೊಂಡು ನಾಲೆಡ್ಜ್ ಬೆಳೆಸ್ಕೊಂಡು ಅವ್ರು ಬಂದವ್ರಿಗೆ ಹೋದವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರು. ಒಂದು ಯಾರಿಗೆ ತೊಂದರೆಯಲ್ಲಿದ್ದರೆ ಸಹಾಯ ಮಾಡ್ತಾಯಿದ್ರು. ಇವರು ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಮಾರಿಯಮ್ಮ ದೇವಸ್ಥಾನ ಅಂತೇಳಿ ಕಟ್ಟಿದ್ದಾರೆ, ಆದರೆ ಡೇರ್ ಫೆಲೋ ಅಲ್ಲ, 80 ಮನೆ ಕಟ್ಟಿದ್ದಾರೆ. 80 ಮನೆ ಕಟ್ಟಿದ್ದಾರೆ ಸ್ನೇಹಿತರೆ, ಕಟ್ಟಿದ್ದಾರೆ ಬಡವರಿಗೆ, ನಿರ್ಗತಿಕರಿಗೆ. ಊರಲ್ಲಿ 80 ಮನೆ ಕಟ್ಟಿದ್ರೆ ಇಡೀ ಸಾಲ ಇದೆಯಲ್ಲ, ಮುನಿಯವ್ರ ಮನೆ ಆದ ನಂತರ ಡೌನ್ಗಿರೋಂಥ ಸಾಲ ಪೂರ್ತಿ ಶ್ರೀನಿವಾಸ ಅವ್ರು ಕಟ್ಟಿರೋದು. ಆಮೇಲೆ ಮುಖ್ಯವಾಗಿ ಸ್ನೇಹಿತರೆ,
ಶಿಕ್ಷಣ ಓದಬೇಕು ನೀವೆಲ್ಲ ಹುಡುಗರು ಓದಿದ್ರೆ ಎದೆಗೆ ಅಕ್ಷರ ಬಿದ್ದರೆ ನಿಮ್ಮ ಕೈಗೆ ಗನ್ ಬರೋಲ್ಲ ಒಳ್ಳೆಯವರಾಗ್ತೀರಿ ಅಂತೇಳಿ ಅವ್ರಿಗೆ ಸ್ಕೂಲ್ ಕಟ್ಟಿ ಆ ಊರಲ್ಲಿ ಸ್ಕೂಲ್ ಮಾಡಿದ್ದಾರೆ. ಆ ಫೋಟೋ ಇದೆ ಸ್ಕೂಲಲ್ಲಿ, ನಾವು ಅದನ್ನು ತಕ್ಕೊಂಡೋಗೋಣ. ಅಕ್ಷರದ ಬೀಜಗಳು ಬಿತ್ತಿದ್ದಾರೆ, ಆ ಅಕ್ಷರದ ಬೀಜಗಳು ಬಿತ್ತಿದ್ದಾರೆ. ಅಂದರೆ ವೀರಪ್ಪನಂಥವ್ನು ಏನು ಮಾಡಿದ್ದಾನೆ, ಅವ್ನಿಗೆ ಶಿಕ್ಷಣ ಸಿಕ್ಕಲಿಲ್ಲ, ಇನ್ನೊಂದಾಗಲಿಲ್ಲ ಅಂದರೆ ಅವ್ನು ಸರಿದಾರಿ ತೋರಿಸೋ ಗುರುಗಳಿರಲಿಲ್ಲ. ಹಂಗಾಗಿ ಅವ್ರ ತಂದೆನೇ, ಅವ್ನ ತಂದೆನೇ ಅವ್ನು ದೊಡ್ಡ ಶತ್ರು. ವೀರಪ್ಪನ ತಂದೆ ಗುರುನೂ ಇರಲಿಲ್ಲ, ಗುರಿನೂ ಇರಲಿಲ್ಲ. ಆ ಥರ ಬೆಳೆದು ಏನು ಹೋಗಿದ್ದೇ ದಾರಿ ಅಂತ ಹೇಳಿ ಬೆಳೆದಂಥ ಮನುಷ್ಯ. ಆ ಮನುಷ್ಯ ಪಾಪ ಇವರು ಡಿ ಸಿ ಎಫ್ ಓ ಶ್ರೀನಿವಾಸ್ ಅವ್ರನ್ನ ಕತ್ತು ಕುಯ್ದನ್ನ ತೊಗೊಂಡೋಗ್ಬಿಡ್ತಾನೆ. 2 ವರ್ಷ ಸಿಕ್ಕಿರಲ್ವಂತೆ ಆ ಕತ್ತು, ಬರೀ ರುಂಡ ಮಾತ್ರ ಇರ್ತದೆ, ಅದಕ್ಕೆ ಇವ್ರದ್ದು ಅಫರ್ ಎಲ್ಲ ಮಾಡ್ತಾರೆ. 1-2 ವರ್ಷ ಆದಮೇಲೆ ಸಿಗುತ್ತೆ. ಆದರೆ ಏನು ಮಿಸ್ಕಮ್ಯುನಿಕೇಷನ್ನು ಯಾವ ಥರ ಆಗಿದೆ ಅನ್ನೋದು ನಿಗೂಢ ಸತ್ಯ. ನಿಗೂಢ ಸತ್ಯ ಇರಲಿ. ಏನಿವೆ ನಾನು ಹೇಳೋದು, ಇಲ್ಲಿ ಬಂದರೆ ಸ್ನೇಹಿತರೆ ನಾನು ಹೇಳೋದು, ನಿಮಗೆ ಗೋಪಿನಾಥಮ್ನಿಂದ ಹೊರಡ್ತೀರಿ. ಗೋಪಿನಾಥಮ್ನಿಂದ ಹೊಗೇನಕಲ್ಲು ಸುಮಾರು ಒಂದು 12 ಕಿಲೋಮೀಟರ್ ಆಗುತ್ತೆ. ಗೋಪಿನಾಥಮ್ನಿಂದ ಹೊಗೇನಕಲ್ ಸುಮಾರು ಒಂದು 12 ಕಿಲೋಮೀಟರ್ ಆಗುತ್ತೆ. ನೀವು ಅರ್ಧ ದಾರಿಗೆ ಬಂದಮೇಲೆ, ಸುಮಾರು ಒಂದು 7 ಕಿಲೋಮೀಟ್ರ್ ಬಂದ ಮೇಲೆ ನಿಮಗೆ ಈ ಬಂಡೆ ಸಿಗುತ್ತೆ, ಈ ಕರುವು ಸಿಗುತ್ತೆ. ಇಲ್ಲಿ ಬಂದಾಗ ಒಂದ್ಸಲ ನಿಂತು ನಮಗೋಸ್ಕರ ಈ ಕಾಡನ್ನು ರಕ್ಷಿಸೋದಕ್ಕೋಸ್ಕರ, ಒಬ್ಬ ದುಷ್ಟನನ್ನು ಸೆರೆ ಹಿಡಿಯೋಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಂಥ ಜಗನ್ನಾಥ ಅಂತ ಹುತಾತ್ಮರನ್ನು, ನಮ್ಮ ನಾಡಿನ ವೀರ ಯೋಧರನ್ನು ನಿಂತ್ಕೊಳ್ಳೋಣ. ಅವರು ವೀರ ಯೋಧರು, ಅಂಥವ್ರು ವೀರ ಯೋಧರು, ಸುಮ್ಮನೆ ವೀರ ಯೋಧರಲ್ಲ. ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಬಂದಾಗ ಒಂದ್ಸಲ ಈ ಜಾಗಕ್ಕೊಂದ್ಸಲ ನಮಸಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಆ ಕುರಿ ನಿಂತಿತ್ತಲ್ಲ, ಅಲ್ಲಿ ನಿಂತಿದ್ರೆ ಹಾಂ ನೋಡಿ ಆ ಕುರಿ, ಹೌದು ಮುಖ್ಯವಾಗಿ ನೋಡಿ ಸ್ನೇಹಿತರೆ, ಅಲ್ಲೊಂದು ಆಡು ಮರಿ ನಿಂತ್ಕೊಂಡಿದೆ, ಅಲ್ಲಿ ಕುರಿ ಮೇಯ್ತಾ ಇದೆ. ನನಗನ್ಸುತ್ತೆ ಆ ಕುರಿ ಆದರೂ ಬೆಟ್ರು ವೀರಪ್ಪನಿಗಿನ, ಯಾಕಂದ್ರೆ ಅದಕ್ಕೇನು ಅಂಥ ಕ್ರೂರತೆ ಇಲ್ಲ, ಬೇಕಾದ್ರೆ ಹುಲ್ ತಿನ್ನೋದು ಇಲ್ಲಿ ಮಲ್ಕೊಳ್ಳುತ್ತೆ. ಅಂತ ಕಡೆ ಅಡಗ್ಕೊಂಡು ಅವನು ಕೆಲಸ ಮಾಡೋದು ನೋಡಿ ಅವನು. ಆಮೇಲೆ ಅವನು ಆ ಥರ ಕೃತ್ಯಗಳನ್ನ ಬೆಳೆಸಿ ಜಾಸ್ತಿ ಬದುಕಲು ಇಲ್ಲ, 52 ವರ್ಷ ಜೀವನದಲ್ಲಿ ಅವನು ಅಂತ್ಯ ಮಾಡ್ಕೊಳ್ತಾನೆ ಅಲ್ವಾ. ಅವ್ನು ಯಾವ ಥರ ಬದುಕ್ಬೋದಾಗಿತ್ತು ಅಲ್ಲ. ಹೋಗಲಿ ಸರ್, ನಾನು ಹೇಳೋದು ಅಷ್ಟೆಲ್ಲ ಲೂಟಿ ಹೊಡೆದೆಲ್ಲ ಇಟ್ಕೊಂಡು ಒಂದು ಕಡೆ ಅವ್ನ ಊರು ತನ್ನ ಸ್ವಂತ ಊರಲ್ಲಿ ಏನು ಮನೆ ಕಟ್ಕೊಂಡು ಆ ಮನೇಲಿ ಒಂದಿನ ನಿಮ್ಮದೇ ಮಲಗದ್ನ ಇಲ್ಲ, ಒಂದಿನ ಊರಿಗೆ ಬಂದಿಲ್ಲ ಅವನು. ನಿಮ್ಮದೇ ಅನ್ನೋದೇ ಕಾಣಲಿಲ್ಲ ಅವನು, ನಿಮ್ಮದೇ ಅನ್ನೋದೇ ಕಾಣಲಿಲ್ಲ. ಕಾಡಲ್ಲಿ ಯಾರೋ ಬರ್ತಾರೆ, ಯಾರೋ ನಮಸ್ಕಾರ ಅಣ್ಣ ಅಪ್ಪ ಅಂತಾರೆ ಅಂತ ಅನ್ಕೊಂಡೆ ಬದುಕ್ಬಿಟ್ಟ. ಮುಂದೆ 4 ಜನ ಜೈ ಅನ್ನೋದೇ ಜೀವನದ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು. ಅದೇ ಇವತ್ತು ಯಾರ್ಯಾರಿಗೆ ಯಾರ್ಯಾರು ಜೈ ಅನ್ಸ್ಕೋತಾ ಇದ್ದೀರಲ್ಲ ಅವರೆಲ್ಲರೂ ಯೋಚನೆ ಮಾಡ್ಬೇಕು ಇದನ್ನ. ಮುಂದೆ ನಾನು ಜೈ ಅನ್ಸ್ಕೊಂಡು ಅಣ್ಣ ಬಾಸು ದೊರೆ ಅಂತ ಅನ್ಸ್ಕೋಬೇಕಾದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ಒಂದ್ಸಲ. ಮತ್ತೆ ಶ್ರೀನಿವಾಸ್ ಅವ್ರು ದೇವ್ರ ತರ ಪೂಜೆ ಮಾಡ್ತಾ ಇದಾರೆ ಊರಲ್ಲಿ ಅಲ್ವಾ. ಯಾಕೆ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡಿದ್ರು ಅಲ್ವಾ. ಒಳ್ಳೇದು ಮಾಡ್ರೆ ಉಳಿತಾನೆ ಮನುಷ್ಯ, ಕೆಟ್ಟದ್ ಮಾತ್ರ ಉಳಿತಾನೆ, ಹಿಂಗೆ ಬಯಸ್ಕೊಂತಾನೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.